ಮಹಾನಗರ ಪಾಲಿಕೆ ಸದಸ್ಯ ಅಯಾಸ್ ಪಂಡು ಅಳಿಯನ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣ ಸಂಬಂಧ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು ಮತ್ತಷ್ಟು ಮಂದಿಯನ್ನು ಪತ್ತೆ ಹಚ್ಚಲು ಉದಯಗಿರಿ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ನಗರದ ಉದಯಗಿರಿ ಅಲ್ ಬದರ್ ವೃತ್ತದ ಬಳಿ ಪಂಡು ಅಳಿಯ ಶಹಬಾಜ್ ಮೇಲೆ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು ಘಟನೆಯಲ್ಲಿ ಶಹಬಾಜ್ ಎಡಭಾಗದ ಕೈಗೆ ಏಟು ಬಿತ್ತಿತ್ತು ಆದರೆ ಇದೀಗ ಜೀವಕ್ಕೆ ತೊಂದರೆಯಾಗಬಹುದು ಎಂಬ ಉದ್ದೇಶದಿಂದ ಕೈಯನ್ನೇ ಸಂಪೂರ್ಣವಾಗಿ ವೈದ್ಯರು ತೆಗೆದುಹಾಕಿದ್ದಾರೆ